ಪುರಸಭೆಯಿಂದ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ಮತ್ತು ಸ್ಯಾನಿಟೈಸರ್ ಮುಂತಾದ ಸಾಮಗ್ರಿ ನೀಡಲಾಗುತ್ತಿದೆ. ಪೌರ ಕಾರ್ಮಿಕರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಪುರಸಭಾ ಮಾಜಿ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳದ ಉಪಾಧ್ಯಕ್ಷರಾದ ಜಗದೀಶ್ ಕವಟಗಿಮಠ್ ಹೇಳಿದರು. ಅವರು ಪುರಸಭೆಯ ಆವರಣದಲ್ಲಿ ಭಾನುವಾರ ಸೇವಾ ಸಂಘಟನೆ ಮತ್ತು ಪುರಸಭಾ ಸಹಯೋಗದಿಂದ ಹಮ್ಮಿಕೊಂಡ ಪೌರ ಕಾರ್ಮಿಕರಿಗೆ ದಿನಸಿ ಸ್ಯಾನಿಟೈಸರ್ ಹ್ಯಾಂಡ್ ಗ್ಲೋಸ್ ಒಳಗೊಂಡ ಕಿಟ್ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೋವಿಡ್ನಲ್ಲಿ ಯಾವುದೇ ರಾಜಕಾರಣ ಮಾಡಬಾರದು. ಕರೋನಾದಿಂದ ಜನರಲ್ಲಿ ಸಾಕಷ್ಟು ಅರಿವು ಬರುತ್ತಿದೆ. ಎಲ್ಲ ಕೆಲಸಗಳನ್ನು ಸರ್ಕಾರ ಮಾಡಲು ಅಸಾಧ್ಯವಾಗಿದೆ. ದಾನಿಗಳು ಸಹ ಕರೋನಾದಲ್ಲಿ ಸಾಕಷ್ಟು ಉತ್ತಮವಾದ ಕಾರ್ಯ ಮಾಡುತ್ತಿದ್ದಾರೆ. ವ್ಯಾಕ್ಸಿನ್ ಬಗ್ಗೆ ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡುತ್ತಿವೆ ಎಂದರು. ಪ್ರತಿ ವಾರ್ಡ್ನಲ್ಲಿ ಪುರಸಭಾ ಸದಸ್ಯರು ಹಾಗೂ ಇಲ್ಲಿನ ಸಿಬ್ಬಂದಿ ಹಾಗೂ ಜನರ ಸಹಕಾರದಿಂದ ವ್ಯಾಕ್ಸಿನ್ ನೀಡಲಾಗಿದೆ. ಇಡೀ ರಾಜ್ಯದಲ್ಲಿ ಚುಕ್ಕೋಡಿ ಪುರಸಭಾ ವ್ಯಾಕ್ಸಿನ್ ನೀಡಿರುವ ಕಾರ್ಯಕ್ಕೆ ಸಾಕಷ್ಟು ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ಈ ಸಂಘಟನಾ ಅನ್ನುವಂಥ ಕಾರ್ಯಕ್ರಮ ನಿಟ್ಟಿನಲ್ಲಿ ಪುರಸಭೆಯಲ್ಲಿ ನಮ್ಮ ಪೌರ ಕಾರ್ಮಿಕರನ್ನ ಆರೋಗ್ಯ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮುಖ್ಯ ಸಚಿವರಾದಂಥ ಸಹೋದರ ಮಹಂತೇಶ್ ಕೊಟ್ಟಮಿಟ್ ಅವರ ನಿರ್ದೇಶನದಂತೆ ಸಿವಾಯಿ ಸಂಘಟನೆ ಮೊದಲನೇ ಹಂತದಲ್ಲಿ ಬರುವಂಥವರು ಇವತ್ತು ಪೌರ ಕಾರ್ಮಿಕರು. ಅವರಿಗೆ ಅವರ ಸಂರಕ್ಷಣೆ ಹಾಗೂ ಅವರ ಒಂದು ಆರೋಗ್ಯ ಕಾಳಜಿ ನಮ್ಮೆಲ್ಲರ ಹೊಣೆಯಾಗಿರ್ತದೆ. ಆ ನಿಟ್ಟಿನಲ್ಲಿ ಪುರಸಭೆ ವತಿಯಿಂದ ಇವತ್ತು ನಾವು ಪುರಸಭೆ ಕಾರ್ಮಿಕರಿಗೆ ಕಿರಾಣ ಕಿಟ್ ಜೊತೆಗೆ ಸ್ಯಾನಿಟೈಸರ್ ಆ್ಯಂಡ್ ಗ್ಲೌಸ್ N95 ಮಾಸ್ಕ್ ಇವೆಲ್ಲರನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಚಿಕ್ಕೋಡಿಯಲ್ಲಿ ಕಳೆದ ಒಂದು ತಿಂಗಳಿಂದ ಲಾಕ್ಡೌನ್ ಇರೋದ್ರಿಂದ ಅಥವಾ ಇನ್ನೂ ಮುಂದೆ ಎಷ್ಟು ದಿನ ಹೋಗುತ್ತೆ ಅನ್ನೋದ್ರ ಬಗ್ಗೆನೂ ನಮಗೆ ಖಚಿತ ಮಾಹಿತಿ ಇಲ್ಲದೆ ಇರೋದರಿಂದ ಚಿಕ್ಕೋಡಿ ನಗರದಲ್ಲಿರುವಂಥ ಹೋಟೆಲ್ ಕಾರ್ಮಿಕರು ಹಾಗೂ ಮನೆಯಲ್ಲಿ ಕೆಲಸಗಳಿಗೆ ಹೋಗುವಂಥ ಹೆಣ್ಮಕ್ಳು ಅಥವಾ ಬಾಂಡಿ ತಿಕ್ಕುವಂಥ ಕೆಲಸ ಇರ್ಬೋದು ಅಥವಾ ಇನ್ನಿತರ ಮನೆ ಕೆಲಸಕ್ಕೆ ಹೋಗುವಂಥವ್ರು ಯಾರೇ ಕಾರ್ಮಿಕರಿಗೆ ಈ ಆಹಾರ ಕಿಟ್ಟನ್ನು ಕೊಡುವಂಥದ ಈ ಒಂದು ಸೇವಾಯಿ ಸಂಘಟನೆ ಕಾರ್ಯಕ್ರಮ ಅಡಿಯಲ್ಲಿ ಅಂದರೆ ಯಾರು ದುರ್ಬಲ ವರ್ಗದವ್ರಿಗೆ ಇವತ್ತು ಕೆಲಸ ಸಿಕ್ಕಿಲ್ಲ ಅಂಥವ್ರಿಗೆ ಕೂಡ ಈ ಒಂದು ಕೆಲಸ ಸಿಗಲಿ, ಆನಂತರ ಅವ್ರಿಗೆ ಬೇಕಾಗುವಂಥ ಕಿರಾಣಿ ಅಥವಾ ಅವ್ರಿಗೆ ಆರೋಗ್ಯ ಸೇವೆ ಅವ್ರಿಗೆ ದಕ್ಕಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸೇವಾಯಿ ಸಂಘಟನೆ ಕಾರ್ಯಕ್ರಮ ಈ ರೀತಿ ಸಮಾಜದಲ್ಲಿರುವಂಥ ನಿಮ್ಮ ವರ್ಗದಲ್ಲಿರುವಂಥ ಸಮಾಜದ ವ್ಯಕ್ತಿಗಳಿಗೆ ಈ ಎಲ್ಲ ನಮ್ಮ ಸಾಮಗ್ರಿಗಳು ಹೋಗಿ ಮುಟ್ಟುವಂಥ ಕೆಲಸ ನಾವು ಮಾಡಬೇಕಂತ ಹೇಳಿ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಒಂದು ನಾನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸರ್ಕಾರ ಯಾವುದೇ ಇದ ಪಕ್ಷ ಅಂತ ಇಲ್ಲ ಯಾವುದೇ ಪಕ್ಷ ಸರ್ಕಾರ ಇದ್ರ ಯಾರ ಕಡೆಯೂ ಇವತ್ತಿನ ಪರಿಸ್ಥಿತಿ ಎದುರಿಸೋದು ಅಸಾಧ್ಯ ಮಾಡ್ತೀವಿ. ಅದು ಜನರನ್ನ ಇಟ್ಟಿರೋದು ಅವೇರ್ನೆಸ್ ಬರಾಕಬೇಕು, ಹೊರತಾಗಿ ಎಲ್ಲನೂ ಸರ್ಕಾರ ಮಾಡಲಿ ಅನ್ನುವಂಥ ಭಾವನೆ ಇವತ್ತು ಜನರದನ್ನು ಬಿಟ್ಟು ಹೊರಗೆ ಬರ್ತದೆ. ಪ್ರತಿಯೊಂದು ವಿಷಯಕ್ಕೂ ಸರ್ಕಾರ ಯಾಕೆ ಮಾಡಲ್ಲ ಇವತ್ತು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮ್ಗೆ. ಲಾಕ್ಡೌನ್ ಆಗೋಕ್ಕಿಂತ ಪೂರ್ವದಾಗ ಟಿ ವಿ ಪೇಪರ್ನಾಗ ಕೊಡ್ತೈತಿ ಸರ್ಕಾರಕ್ಕೆ ಜನರ ಕಾಳಜಿ ಇಲ್ಲ, ಜನರ ಆರೋಗ್ಯದ ಬಗ್ಗೆ ಸರ್ಕಾರ ವಿವೇಚನೆ ಮಾಡ್ತಾ ಇಲ್ಲ, ಲಾಕ್ಡೌನ್ ಮಾಡಬೇಕು, ಜನರ ಆರೋಗ್ಯಕ್ಕೆ ಗಮನ ಕೊಡಬೇಕು. ಇದು ಸುಮಾರು ಒಂದು 8 ದಿವಸ ಟಿ ವಿ ಆಗೋದು. ಲಾಕ್ಡೌನ್ ಮಾಡಿದ ನೆಕ್ಸ್ಟ್ ದಿನದಿಂದ ಬಡ ಜನರ ಪರಿಸ್ಥಿತಿ ಹೆಂಗೆ, ಗಾಡಾಗಾಡಿ ಅವ್ರು ಊಟ ಮಾಡಬೇಕು ಹೆಂಗೆ, ಕೂಲಿ ಕಾರ್ಮಿಕರು ಏನು ಮಾಡಬೇಕು ಅಂದ್ರೆ ಏನು ಮಾಡಿರೋ ಅದಕ್ಕೊಂದು ವ್ಯವಸ್ಥಿತವಾಗಿ ಇವತ್ತು ಸರ್ಕಾರ ಮಾಡುವಂಥ ಪ್ರತಿಯೊಂದು ಪ್ರಯತ್ನಗಳಿಗೆ ಒಂದು ಕಾಣದ ಕೈಗಳು ತನ್ನ ಕೆಲಸ ಮಾಡ್ತವೆ. ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಅವ್ರನ್ನ ತಪ್ಪು ಸಂದೇಶ ಕೊಡಬೇಕು, ಜನರನ್ನ ಮಿಸ್ಗೈಡ್ ಮಾಡಬೇಕು. ಅದಕ್ಕಿಂತ ಪೂರ್ವದಾಗ ವ್ಯಾಕ್ಸಿನೇಷನ್ ಯಾವಾಗ ಬಂತು, ವ್ಯಾಕ್ಸಿನೇಷನ್ ಒಳಗಾದ್ರೂ ಜನರಿಗೆ ತಪ್ಪು ಸಂದೇಶ ಕೊಟ್ಟು ಇಲ್ಲ ಆರೋಗ್ಯ ಕೆಡ್ತೈತಿ ಅದರಿಂದ ಬೇರೆ ಏನೋ ಆಕೈತಿ, ನೀವು ವ್ಯಾಕ್ಸಿನೇಷನ್ ತೊಗೋಬೇಡ್ರಿ. ಆ ಮುಲಾಯಂ ಸಿಂಗ್ ಅವ್ರ ಮಗ
ಯಾರು ಬಿಜೆಪಿ ಪಕ್ಷದಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಳಂಗ ಮತ್ತು ಯಾರ್ಯಾರು ಮಾಡ್ಕೊಳಂಗಿಲ್ಲ ಅಂದಿರು ಇವತ್ತು ಎಲ್ಲರಕ್ಕಿಂತ ಬಂದೋಗಿ ಅವರ ಮಾಡ್ಕೊಳತ್ತ ಆದ್ರೆ ಬಡವ್ರಿಗೆ ಮಿಸ್ಗೈಡ್ ಮಾಡ್ರು ಆವಾಗ 3-4 ತಿಂಗಳಾಗ ಸರ್ಕಾರ ಪ್ರತಿಯೊಬ್ಬರಿಗೆ ಹೋಗಿ ಮಾಡ್ಕೊಂಡ್ಬಿಡ್ರಿ ಅಂತೇಳಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಬೇಡ್ರು ಮಂದಿ ತಿಳ್ಕೊಳ್ಳಿಲ್ಲ ಆದ್ರೆ ಆ ನಿಟ್ಟಿನಲ್ಲಿ ಚಿಕ್ಕೋಡಿ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನೀವೆಲ್ಲ ಸದಸ್ಯರು ಅಭಿನಂದನಾ ಅರ್ಹರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ವಾರ್ಡ್ ವೈಸ್ ವ್ಯಾಕ್ಸಿನೇಷನ್ ಮಾಡಿದಂಥ ಯಾವುದರ ಊರಿದ್ರೆ ಅದು ಚಿಕ್ಕೋಡಿ ನಗರ ಅಂತ ಹೇಳ್ತೀನಿ ಅದನ್ನು ಮಾದರಿಯಾಗಿ ಇಟ್ಕೊಂಡು ಅಮೃತ್ ಕುಲಕರ್ಣಿ ಮಾತನಾಡಿ ಕರೋನಾದಲ್ಲಿ ಸಂಘ ಪರಿವಾರ ಸಾಕಷ್ಟು ಉತ್ತಮವಾದ ಕಾರ್ಯ ಮಾಡಿದೆ ಜನರ ಅಂತಿಮ ಶವ ಸಂಸ್ಕಾರ ಮೊದಲು ಆರಂಭಿಸಿದ್ದು ಚುಕ್ಕೋಡಿ ಸಂಘ ಪರಿವಾರ ಕರೋನಾದಲ್ಲಿ ಅನ್ನವಿಲ್ಲದೆ ಯಾರೂ ಬಳಲಬಾರದೆಂಬ ಉದ್ದೇಶದಿಂದ ಅನ್ನದಾನ ಮಾಡುವ ಕಾರ್ಯ ಮಾಡಲಾಗಿದೆ ಇಮ್ಯುನಿಟಿ ಹೆಚ್ಚಿಸಲು ಕನೇರಿ ಮಠದಿಂದ ತರಿಸಿ ನೀರಿನ ಬಾಟ್ಲಿ ಹಂಚಿಕೆ ಮಾಡಲಾಗಿದೆ ಎಂದರು ನಗರಪಾಲಿಕೆ ಇರಬಹುದು ಜಗದೀಶ ಅಣ್ಣ ಇರಬಹುದು ಸಂಘ ಪರಿವಾರ ಇರಬಹುದು ಉಳಿದಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಒಂದು 20 ದಿನಗಳ ಹಿಂದೆ ನಾವು ಕಲಾಭವನದಲ್ಲಿ ಒಂದು ಸೆಂಟರ್ ಅಂತ ಶುರು ಮಾಡಿದ್ವಿ ಅದು ಪ್ರಾರಂಭಿಕವಾಗಿ ಇರುವಂಥ ಒಂದು ಅಥೆಂಟಿಕೇಟ್ ಇನ್ಫಾರ್ಮೇಷನ್ ಒಂದು ಕಡೆ ಸಿಗಲಿ ಅಂತ ಇವತ್ತು ಭಾಳ ಹೆಮ್ಮೆ ಅನ್ನಿಸ್ತದ 3200 ಫೋನ್ ಕಾಲ್ಗಳು ನಾವು ಅಟೆಂಡ್ ಮಾಡಿದ್ವಿ ಮತ್ತು ಸಾಧ್ಯ ಆದಷ್ಟು ಜನರ ತನಕ ವ್ಯವಸ್ಥಿತ ಇರುವಂಥ ಯಾವ ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ಚಿಕಿತ್ಸೆ ಸಿಗಬಹುದು ಅನ್ನುವಂಥ ಒಂದು ಮಾಹಿತಿ ಕೊಡಲಿಕ್ಕೆ ಒಂದು ಸಾಧ್ಯ ಆಗಿರುವಂಥ ಆ ಜಾಗ ಅದರ ಜೊತೆಯಲ್ಲಿ ಯಾವ್ಯಾವ ರೀತಿ ಮುಂದೆ ಸಮಸ್ಯೆಗಳು ಬರ್ತಾ ಹೋದ್ವಿ ಆ ರೀತಿ ಸಮಸ್ಯೆಗಳಿಗೆ ಒಂದು ಉತ್ತರ ಹುಡುಕುವಂಥ ಪ್ರಯತ್ನ ಇರುವಂಥ ಎಲ್ಲರ ಸಹಾಯದಿಂದ ನಾವು ಮಾಡುವಂಥ ಒಂದು ಕೆಲಸ ಮಾಡಿದ್ವಿ ಆಂಬ್ಯುಲೆನ್ಸ್ ವ್ಯವಸ್ಥೆ ನಾವು ನೋಡಿದ್ವಿ ಚಿಕ್ಕೋಡಿಯಲ್ಲಿ ಬಹಳಷ್ಟು ಜನ ಇಲ್ಲಿಂದ ಬೆಳಗಾವಿ ಹೋಗಬೇಕಂದ್ರೆ 20,000 25,000 ಈ ರೀತಿ ಶುರು ಮಾಡಿದ ಮೇಲೆ ಒಂದು ಯೋಚನೆ ಮಾಡಿಕೊಂಡು ಎಲ್ಲ ಎಲ್ಲರ ಸಲಹೆ ಮತ್ತು ಸಹಾಯದಿಂದ ಆಂಬ್ಯುಲೆನ್ಸ್ ವಾಪಸ್ ಶುರು ಮಾಡಿಸಿದ್ವಿ ಅದಿರುವಂಥ ನಾಮಿನಲ್ ಚಾರ್ಜಸ್ ಇಟ್ಟಿದ್ದೀವಿ ಅದನ್ನು ಬಿಟ್ಟು ಪರಿಸ್ಥಿತಿ ಇರಲಿಲ್ಲ ಅಂತ ವ್ಯಕ್ತಿ ಇದ್ದರೆ ಅವನಿಗೆ ಅದು ಮೊಫತ್ ಮಾಡುವಂಥ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೀವಿ ಶವ ಸಂಸ್ಕಾರದ ಸಮಸ್ಯೆ ಬಂತು ಅಣ್ಣವ್ರು ಹೇಳಿಬಿಟ್ರು ಚಿಕ್ಕೋಡಿ ಒಳಗೆ ಇರುವಂಥ ಟೌನ್ ಲಿಮಿಟ್ ಎಲ್ಲಿಯೂ ಶವ ಸಂಸ್ಕಾರದ ಸಮಸ್ಯೆ ಬಂದರೂ ಕಾಲ್ ಬಂದರೂ ನೀವು ನಮಗೆ ಕಳಿಸ್ಬಿಡ್ರಿ ಮುನ್ಸಿಪಾಲ್ಟಿ ಅಂತ ವ್ಯವಸ್ಥಿತವಾಗಿ ಮಾಡ್ತೀವಿ ನನಗನಸದ 30 ಆಸ್ಪಾಸ್ ಮುನ್ಸಿಪಾಲ್ಟಿ ಕಡೆಯಿಂದ ಕೂಡ ಆ ಶವ ಸಂಸ್ಕಾರದ ವ್ಯವಸ್ಥೆ ಆಗಿರಬೇಕು ಮತ್ತು ನನಗಿದು ಹೆಮ್ಮೆ ಅನ್ನಿಸ್ತದ ಯಾಕಂದರೆ ಇಡೀ ಲೋಕಸಭಾ ಕ್ಷೇತ್ರದೊಳಗೆ ವ್ಯವಸ್ಥಿತವಾಗಿ ನಗರಪಾಲಿಕೆ ಶವ ಸಂಸ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಮಾಡಲಿಕ್ಕೆ ಶುರು ಮಾಡಿರುವಂಥ ವ್ಯವಸ್ಥೆ ಕೂಡ ಚಿಕ್ಕೋಡಿ ನಗರದದ ಚುಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ ಮಾತನಾಡಿ ಎಲ್ಲದಕ್ಕೂ ಸರ್ಕಾರವನ್ನು ದೂಷಿಸುವ ಷಡ್ಯಂತ್ರ ದೇಶದಲ್ಲಿ ನಡೆಯುತ್ತಾ ಇದೆ ಎಂದರು ಅಭಿವೃದ್ಧಿ ದೇಶಗಳಿಗಿಂತ ಕರೋನಾ ನಿಯಂತ್ರಿಸುವಲ್ಲಿ ಪ್ರಧಾನಿ ಉತ್ತಮವಾದ ಕಾರ್ಯ ಮಾಡಿದ್ದಾರೆ ಎಂದರು ಪ್ರಧಾನಿ ಮೋದಿಯವರ ಜನಪ್ರಿಯತೆ ಸಹಿಸದೆ ವಿರೋಧಿಗಳು ಅಪಪ್ರಚಾರ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುವಂತೆ ಕರೆ ನೀಡಿದರು ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಂಡಲ ಅಧ್ಯಕ್ಷ ಸಂಜಯ್ ಪಾಟೀಲ್ ಪುರಸಭಾ ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ್ ಅದಮ್ ಗಣೇಶ್ ವಾಡಿ ಸತೀಶ್ ಅಪ್ಪಾಜುಗೋಳ್ ಶಾಂಭವಿ ಅಶ್ವತ್ಪುರ್ ವಿಶ್ವನಾಥ್ ಕಾಮಗೌಡರ್ ಬಾಬು ಮಿರ್ಜೆ ಸಿದ್ದಪ್ಪ ಡಂಗೇರ್ ಸಂತೋಷ್ ಟೌಳೆ ಸಂತೋಷ್ ಜುಗುಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಆಹಾರದ ಧಾನ್ಯದ ಕಿಟ್ ವಿತರಣೆ ಮಾಡಲಾಯಿತು